ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಳ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, 29/3/2025 ಕುಂಭರಾಶಿಯಿಂದ ಮೀನರಾಶಿಗೆ ಶನಿ ಪ್ರವೇಶ. ಹಾಗಾದರೆ ವೃಷಭ ರಾಶಿಯವರಿಗೆ ಇದರ ಏನು ಲಾಭ? ಹೇಳ್ತಕ್ಕಂಥ ಶನಿ ಪ್ರವೇಶದಿಂದ ವೃಷಭ ರಾಶಿಯವರಿಗೆ, ವೃಷಭ ಲಗ್ನದವರಿಗೆ ಏನು ಪ್ರಯೋಜನ ಹೇಳ್ತಕ್ಕಂಥದ್ದು. ಹಾಗಾದರೆ ವೃಷಭ ರಾಶಿಯವರಿಗೆ ಅಧಿಕಾರ ಪ್ರಾಪ್ತಿ ಆಗತಕ್ಕಂಥದ್ದು, ಯಾಕೆಂದರೆ ಜ್ಯೋತಿಷ್ಯದಲ್ಲಿ 11ನೇ ಮನೆ ಅದ್ಭುತ ಸ್ಥಾನ, ಮಾನ, ಕೀರ್ತಿ, ಜಯ ಎಲ್ಲ ಕೊಡ್ತಕ್ಕಂಥದ್ದು. ವೃಷಭ ರಾಶಿಯವರಿಗೆ 11ನೇ ಮನೆಯಾಗಿರುತ್ತೆ ಹೇಳ್ತಕ್ಕಂಥದ್ದು. ನೋಡಿ, ಇಲ್ಲಿ ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತ ಕೇಳಿದರೆ, ಒಂದು ಕಡೆ ಆರಂಭದ ದಿನದಲ್ಲಿ ವೃಷಭ ರಾಶಿಯವರಿಗೆ ಗುರುಗ್ರಹ ಬೇರೆ ಇರ್ತಾನೆ, ಹಾಗೇ ವೃಷಭ ರಾಶಿಯವರಿಗೆ ಚಂದ್ರ ಬೇರೆ ಇರ್ತಾನೆ, ಹಾಗೆ ಮೀನರಾಶಿಯಲ್ಲಿ ರಾಹುಗ್ರಹ ಬೇರೆ ಇರ್ತಾನೆ, ಶನಿಗ್ರಹಗಳು ಬೇರೆ ಇರ್ತವೆ. ಅಂದರೆ ಎಂತಹ ಅದ್ಭುತವಾಗಿರ್ತಕ್ಕಂಥದ್ದಂದರೆ, ನೀವು ಈ ಹಿಂದೆ ಯಾವುದೇ ಕಾಲದಲ್ಲಿಯೂ ಕೂಡ ಇಂತಹ ಒಂದು ಯೋಗವನ್ನು ಅಪೇಕ್ಷೆ ಮಾಡಿರಲ್ಲ, ಮುಂದೂ ಕೂಡ ಇಂತಹ ಒಂದು ಯೋಗ ನಿಮಗೆ ಸಿಗುವುದಿಲ್ಲ ವೃಷಭ ರಾಶಿಯವರಿಗೆ. ಏನು ಬೇಕಾದರೂ ವೃಷಭ ರಾಶಿಯವರು ಸಾಧಿಸಬಹುದು. ಅಪಾರವಾದಂತಹ ಸಂಪತ್ತು ಶನಿ ರಾಹು ಕೃಪೆಯಿಂದ ನಿಮ್ಮ ಕೈಗೆ ಸೇರುತ್ತೆ. ಹಾಗೆ ವೃಷಭ ರಾಶಿಯವರಿಗೆ ಗಜಕೇಸರಿ ಯೋಗ, ವಿಪರೀತವಾಗಿರ್ತಕ್ಕಂತಹ ರಾಜಯೋಗ ಹೇಳತಕ್ಕಂಥದ್ದು. ಈ ರಾಜಯೋಗ ಬಹಳ ಬಹಳ ದಿನದಿಂದ ನಿರೀಕ್ಷೆ ಮಾಡ್ತಾ ಇದ್ದೀರಿ ನೀವು, ನಿಮ್ಮ ನಿರೀಕ್ಷೆ ನನಸಾಗತ್ತೆ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ವ್ಯವಹಾರ ಕ್ಷೇತ್ರಗಳು ಅಭಿವೃದ್ಧಿ ಆಗ್ತಾ ಇರುತ್ತೆ, ಧನದ ಒಳಹರಿವು ಹೆಚ್ಚಾಗ್ತಾ ಇರುತ್ತೆ, ಕಲೆ ಸಂಗೀತ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಕೂಡ ಲಾಭವನ್ನು ತಂದುಕೊಡುತ್ತೆ ಹೇಳ್ತಕ್ಕಂಥದ್ದು. ವಿವಾಹಾದಿ ಯೋಗಗಳು ಹೇಳ್ತಕ್ಕಂಥದ್ದು, ವಾಹನ ಭಾಗ್ಯ, ಕೋಟಿಗಟ್ಟಲೆ ರೂಪಾಯಿಯನ್ನು ಕೊಟ್ಟು ವಾಹನವನ್ನು ಖರೀದಿ ಮಾಡತಕ್ಕಂಥದ್ದು, ಹಾಗೆ ಬೆಳ್ಳಿ ಸಾಮಗ್ರಿಗಳನ್ನು ಖರೀದಿ ಮಾಡತಕ್ಕಂಥದ್ದು, ಸಂಗೀತ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಆಸಕ್ತಿಯನ್ನು ಕೊಡ್ತಕ್ಕಂಥದ್ದು, ಭೋಗ ಭಾಗ್ಯಗಳು, ವಿದೇಶದಲ್ಲಿ ನಿಮ್ಮ ಜೀವನವು ಸಾಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಸುಗಂಧ ದ್ರವ್ಯಗಳ ಆಸೆ ಜಾಸ್ತಿ ಆಗುತ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ನಟ ನಟಿಯರಿಗೂ ಕೂಡ ವಿಶೇಷ ಧನಲಾಭ, ಕೀರ್ತಿ, ಯಶಸ್ಸು ಕೂಡ ನಿಮಗೆ ಪ್ರಾಪ್ತಿ ಆಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಔಷಧ ಉಪಚಾರಗಳ ತಯಾರಿಕೆಯಲ್ಲಿ, ಹಾಗೆ ಮಣ್ಣಿನ ವ್ಯವಹಾರ ಕ್ಷೇತ್ರ ಹೇಳ್ತಕ್ಕಂಥದ್ದು, ಮಣ್ಣಿನಲ್ಲಿ ಮಡಿಕೆ ಮಾಡ್ತಕ್ಕಂಥದ್ದು, ಗೊಂಬೆಗಳನ್ನು ಮಾಡ್ತಕ್ಕಂಥದ್ದು, ವಿವಿಧ ರೀತಿಯ ನಿಮ್ಮ ಕಲಾವಿದರ ಕೈ ಚಳಕವನ್ನು ತೋರಿಸ್ತಕ್ಕಂತಹ ಒಂದು ಕ್ಷೇತ್ರದಲ್ಲಿಯೂ ಕೂಡ ಲಾಭವನ್ನು ತಂದುಕೊಡ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಕ್ಕಂತಹ ಮಾರ್ಕೆಟಿಂಗ್ ವ್ಯವಹಾರ ಇರಬಹುದು, ಅಥವಾ ಕಾಲ್ ಸೆಂಟರ್ಗಳಿರ್ಬೋದು, ಅಥವಾ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥದ್ದಿರಬಹುದು, ಈ ಥರದ ಒಂದಷ್ಟು ವ್ಯವಹಾರದಲ್ಲಿ ಅಭ್ಯುದಯ ಉಂಟಾಗ್ತಾ ಇರುತ್ತೆ. ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವರು ಭಾಳ ವಿಶೇಷವಾಗಿ ಧನಲಾಭವನ್ನು, ಆನಂದವನ್ನು ಅನುಭವಿಸ್ತಾ ಇರತಕ್ಕಂಥದ್ದು ಯೋಗಗಳು ಲಭಿಸ್ತಾ ಇರುತ್ತೆ ವೀಕ್ಷಕರೇ. ಹಾಗೆ ಇನ್ನು ಮನೆ ನಿರ್ಮಾಣ ಮಾಡ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಅಕ್ಕಪಕ್ಕದವರ ಕಿರಿಕಿರಿ ಉಂಟಾದಿತ್ತು, ಕೋರ್ಟು ಕಚೇರಿ ತಕರಾರುಗಳು ಒದಗಿ ಬರಬಹುದು. ಹಾಗೆ ವಿವಾಹ ಹಾಕ್ಕೊಂಡು 8-10 ವರ್ಷ ಜೀವನವನ್ನು ನಡೆಸ್ತಾ ಇರ್ತೀರಿ, ಆದರೆ ಎಲ್ಲೋ ಒಂದು ಕಡೆ ಆಸ್ತಿಯ ವಿಚಾರವಾಗಿ
ದಾಂಪತ್ಯದ ಜೀವನ ಬಿರುಕು ಮೂಡುವಂಥದ್ದು, ಹಣದ ವಿಚಾರದಲ್ಲಿ ಬಿರುಕು ಮೂಡುತ್ತೇಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಿಮ್ಮ ಜಾತಕದ ಗೋಚಾರ ಫಲಗಳು ಹೇಳ್ತಾ ಇರುತ್ತೆ. ಅಷ್ಟೇ ಅಲ್ಲ, ದಾಯಾದಿಗಳಿಂದ ಕಲಹಗಳು ಉಂಟಾಗ್ತಾ ಇರುತ್ತೆ. ಮೋಟಾರ್ ವೆಹಿಕಲ್ ಅಪಘಾತಗಳು ಕೂಡ ಸಂಭವಿಸುತ್ತೆ. ನಿಮಗೆ ನಿಮ್ಮ ಅನೇಕ ದಿನಗಳಿಂದ ನಿಮ್ಮಲ್ಲಿ ಒಂದು ಸಮಸ್ಯೆ ಇರುತ್ತೆ, ಯಾರ ಹತ್ರನೂ ಅದನ್ನು ಹೇಳ್ಕೊಳ್ಳಿಕ್ಕಾಗ್ತಾ ಇಲ್ಲ, ಆ ಸಮಸ್ಯೆಗಳಿಂದ ನೀವು ಕೊರಗ್ತಾ ಇದ್ದೀರಿ ಅಂತ ಕೂಡ ನಿಮ್ಮ ಯೋಗ, ನಿಮ್ಮ ರಾಶಿಯ ಫಲ ಹೇಳ್ತಾ ಇರತಕ್ಕಂಥದ್ದು. ನಾನು ಹೇಳ್ತಾ ಇರತಕ್ಕಂಥದ್ದು ವೃಷಭ ಲಗ್ನ ವೃಷಭ ರಾಶಿಯವರಿಗೂ ಕೂಡ ಇದು ಅನ್ವಯವಾಗತ್ತೆ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ನೀವು ಕೇಳಬಹುದು, ಗುರುಜಿ ನೀವು ಇಷ್ಟೆಲ್ಲ ಚೆನ್ನಾಗಿ ಹೇಳ್ತಾ ಇರ್ತೀರಿ, ನಮಗೆ ಆಯೋಗ ಇದೆ, ಕೋಟಿಗಟ್ಟಲೆ ಹಣ ಬರುತ್ತೆ, ಯಾಕೆ ನಮಗೆ ಬರ್ತಾ ಇಲ್ಲ ಅಂತಕ್ಕಂಥದ್ದು. ಹೌದು, ನೀವು ವಾಸ ಮಾಡ್ತಕ್ಕಂತಹ ಮನೆ ಎಲ್ಲೋ ಒಂದು ಕಡೆ ಕುಬೇರನ ಮೂಲೆ ವ್ಯತ್ಯಾಸ ಇರತಕ್ಕಂಥದ್ದು, ಅಥವಾ ನೀವು ಬಾಡಿಗೆ ಮನೆ ಇರಬಹುದು, ಅಥವಾ ಮನೆ ಲೀಜಿಗೆ ಹಾಕ್ಕೊಂಡಿರಬಹುದು, ಅಥವಾ ಸಣ್ಣ ಗುಡಿಸಲಿರಬಹುದು, ಎಲ್ಲೋ ಒಂದು ಕಡೆ ನಿಮ್ಮ ಮನೆಯ ಆಯಾ ವ್ಯತ್ಯಾಸ ಆಗ್ತಾ ಇದೆ, ಹಾಗಾಗಿ ನಿಮಗೆ ಧನ ನಿಮಗೆ ಪ್ರಾಪ್ತಿ ಆಗ್ತಾ ಇಲ್ಲ, ಋಣಬಾಧೆ ಉಂಟಾಗ್ತಾ ಇದೆ ಹೇಳ್ತಕ್ಕಂಥದ್ದು. ನಿಮ್ಮ ಮನೆಯ ವಾಸ್ತುವು ಕೂಡ ನಿಮ್ಮ ಯೋಗಕ್ಕೆ ಕಾರಣವಾಗ್ತಾ ಇರತಕ್ಕಂಥದ್ದು. ವಾಸ್ತುವಿನಲ್ಲೂ ಕೂಡ ನಿಮಗೆ ಕೆಲವೊಂದಷ್ಟು ಅಶುಭ ಫಲಗಳನ್ನು ಕೊಡ್ತಾ ಇರ್ಬೋದು ಹೇಳ್ತಕ್ಕಂಥದ್ದು. ವೀಕ್ಷಕರೇ, ನಮ್ಮಲ್ಲಿ ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು, ಯೋಗ ಯೋಗಗಳನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು, ಗ್ರಹಗತಿ ಲೆಕ್ಕಾಚಾರ ಹೇಳ್ತಕ್ಕಂಥದ್ದು, ನಮ್ಮಲ್ಲಿ ಅದಕ್ಕೆಲ್ಲವೂ ಕೂಡ ಪರಿಹಾರಗಳನ್ನು ಯಂತ್ರ ಮಂತ್ರ ತಂತ್ರಗಳ ಒಂದು ಸಾಧನದಿಂದ ಪರಿಹಾರವನ್ನು ಒದಗಿಸಿಕೊಡುವಂಥದ್ದು ನಮ್ಮಲ್ಲಿದೆ. ಹಾಗೆ ನೀವು ಮನೆಯನ್ನು ಕೆಡುವಂಥದ್ದು ಅಥವಾ ಕಟ್ಟಡಗಳನ್ನು ಡ್ಯಾಮೇಜ್ ಮಾಡ್ತಕ್ಕಂಥದ್ದು ಯಾವುದೇ ಥರದಿಲ್ಲ, ಅತ್ಯಂತ ಸರಳ ಪರಿಹಾರ ವಾಸ್ತುವು ಕೂಡ ನಮ್ಮಲ್ಲಿ ವಾಸ್ತು ಪರಿಹಾರ ಸಾಧನ ಇರತಕ್ಕಂಥದ್ದು. ಈ ಥರದ ಒಂದಷ್ಟು ಇವೆಲ್ಲವೂ ಕೂಡ ನಮ್ಮ ಜೀವನದ ಬದುಕಿಗಾಗಿ ಮತ್ತು ಏಳಿಗೆಗಾಗಿ ನಾವೆಲ್ಲ ಶ್ರಮಿಸ್ತಾ ಇರತಕ್ಕಂಥದ್ದು ವೀಕ್ಷಕರೇ. ಅಷ್ಟೇ ಅಲ್ಲ, ನಿಮ್ಮ ಜಾತಕ ಪರಿಶೀಲನೆಗಾಗಿ ಮತ್ತು ನಿಮ್ಮ ಮನೆಯ ಅಂಗಡಿ ಕಚೇರಿಗಳ ವಾಸ್ತುವಿನ ಪರಿಶೀಲನೆಗಾಗಿ ಕರೆ ಮಾಡಿ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಕಮೆಂಟ್ ಬಾಕ್ಸಲ್ಲಿ ಓಂ ನಮ ಶಿವ ಅಂತಕ್ಕಂಥ ಮಂತ್ರವನ್ನು ಟೈಪ್ ಮಾಡಿ ಕಳಿಸಿ. ಶುಭವಾಗಲಿ, ಮಂಗಲವಾಗಲಿ.